ಸ್ವಾಗತ. ನಾನು ಶ್ರುತಿ ಪಾಟೀಲ್. ಚಿತ್ರರಂಗ ಕಂಡ ಖ್ಯಾತ ಕಲಾವಿದ ಓಂಪುರಿಯವರು ನಮ್ಮೆಲ್ಲರನ್ನ ಅಗಲಿದ್ದಾರೆ. ಇನ್ನು ಓಂಪುರಿಯವರು ತಮ್ಮ ಅದ್ಭುತ ಪ್ರತಿಭೆ ಮೂಲಕವೇ ಗುರುತಿಸಿಕೊಂಡಿದ್ರು. ಮರಾಠಿ, ಹಿಂದಿ, ಪಂಜಾಬಿ, ಉರ್ದು, ಕನ್ನಡ, ತೆಲುಗು, ಹಿಂದಿ, ಇಂಗ್ಲಿಷ್ ಹೀಗೆ ಎಲ್ಲ ಭಾಷೆಗಳಲ್ಲಿ ನಟಿಸಿ ಸಾಕಷ್ಟು ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದ್ರು. ಜೊತೆಗೆ ಭಾರತದ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದ ಖ್ಯಾತಿ ಇವರಿಗಿತ್ತು. ಕನ್ನಡದ ತಬ್ಬಲಿಯು ನೀನಾದೆ ಮಗನೇ, ಧ್ರುವ ಸಿನಿಮಾ ಮಾಡಿದ್ರು. ಇವರಿಗೆ ಕನ್ನಡದ ಅತಿ ಹೆಚ್ಚು ಪ್ರಸಿದ್ಧಿ ಸಿಕ್ಕಿದ್ದ ಸಿನಿಮಾ ಅಂದರೆ ಅದು AK-47 ಚಿತ್ರ. ಶಿವರಾಜ್ಕುಮಾರ್ ಅಭಿನಯದ ಈ ಸಿನಿಮಾದಲ್ಲಿ ಓಂಪುರಿಯವರು ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಂಡು ಕನ್ನಡ ಸಿನಿ ಪ್ರೇಕ್ಷಕರ ಮನ ಗೆದ್ದಿದ್ರು. ಇತ್ತೀಚೆಗೆ ಸಂತೆಯಲ್ಲಿ ನಿಂತ ಕಬೀರ ಚಿತ್ರದಲ್ಲೂ ನಟಿಸಿದ್ರು. ಸದ್ಯ ಮುಂಬರುವ ಕನ್ನಡದ ಟೈಗರ್ ಚಿತ್ರದಲ್ಲೂ ಓಂಪುರಿ ಅಭಿನಯಿಸಿದ್ರು. ಹೀಗೆ ತಮ್ಮ ಅದ್ಭುತ ನಟನೆ ಮೂಲಕವೇ ಸಾಕಷ್ಟು ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದ್ದ ಓಂಪುರಿಯವರು ವಿಧಿವಶವಾಗಿದ್ದಾರೆ. ಇನ್ನು ಅವರು ಮರೆಯಾದ್ರೂ ಕೂಡ ಸಿನಿ ಪ್ರೇಕ್ಷಕರ ಮನಸ್ಸಲ್ಲಿ ಜೀವಂತವಾಗಿದ್ದಾರೆ. ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಮತ್ತಷ್ಟು ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.